ವಿಷಯ ಚುನಾವಣೆಯ ಮೇಲೆ ಪ್ರಭಾವ ಬೀರಿದೆ ಅಂತ ಅನ್ಸುತ್ತಾ, ಅಂದ್ರೆ ಎಫೆಕ್ಟ್ ಆಗುತ್ತಾ ಮೈತ್ರಿಗೆ? ನೋಡಿ ಅಣ್ಣ, ಪೆನ್ ಡ್ರೈವ್ ವಿಚಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರ SIT ರಚನೆ ಮಾಡಿದ್ದಾರೆ. ನಾವು ಅದನ್ನು ಸ್ವಾಗತಿಸಿದ್ದೀವಿ. ಅದರಲ್ಲಿ ಯಾವುದೇ ರೀತಿ ಇವತ್ತು ಆರೋಪ ಬಂದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಆರೋಪ ಬಂದಿದೆ, SIT ರಚನೆ ಆಗಿದೆ, ಹಾಗಾಗಿ ಈಗಾಗಲೇ ತನಿಖೆ ನಡೀತಾ ಇದೆ. ಆದರೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲಿ ಇರತಕ್ಕಂಥ ಒಂದು ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ರಾಜಕಾರಣದ ಬೆಳವಣಿಗೆಗಳೇನಿದೆ ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಪಾರದರ್ಶಕವಾಗಿ ಇವತ್ತು ಈ ತನಿಖೆ ನಡೀತಾ ಇದೆಯಾ ಅಂತಕ್ಕಂಥದ್ದು ಬಹುತೇಕ ಪ್ರತಿಯೊಬ್ಬರಲ್ಲೂ ಇವತ್ತು ಒಂದು ಪ್ರಶ್ನೆ ಮೂಡಿದೆ. ಹಾಗಾಗಿ ನಿನ್ನೆ ದಿನ ಕೂಡ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಿಡ್ ದೇವೇಗೌಡರು ಸಾಹೇಬರು, ನಾವು ಎಲ್ಲರೂ, ಕುಮಾರಣ್ಣ ಅವರು ಇದ್ದರು, JP ಭವನದಲ್ಲಿ ಒಂದು ಮೀಟಿಂಗನ್ನು ಕೂಡ ಮಾಡಿದ್ವು. ಹಾಗಾಗಿ ಇವತ್ತು SIT ರಚನೆ ಆಗಿದೆ, ಸ್ವಾಗತಿಸಿದ್ದೀವಿ, ಮುಂದುವರಿಸಲಿ. ಅಲ್ಲ, ತನಿಖೆ ಮೇಲೆ ಏನಕ್ಕೆ ಡೌಟು ಅಂದರೆ ನೋಡಿ, ನನಗೆ ಒಂದು ಈ ರಾಜ್ಯದ ಪ್ರಜೆಯಾಗಿ ಬೇಸರ ಆಗ್ತಕ್ಕಂಥದ್ದು, ಇವತ್ತೇನು ವಿಡಿಯೋ ಮಾಡಿರ್ತಕ್ಕಂಥದ್ದು, ವಿಡಿಯೋವನ್ನು ಇವತ್ತು ಹೊರಗಡೆ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಅನೇಕ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆ ಹೆಣ್ಮಕ್ಳ ಒಂದು ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಈ ಒಂದು ಸರ್ಕಾರ ಪಾಪ ಹೆಣ್ಮಕ್ಳನ್ನ ಇವತ್ತು ಬೀದಿಗೆ ತೊಗೊಂಡು ಬಂದು ಇಟ್ಟಿರ್ತಕ್ಕಂಥದ್ದು, ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರವೂ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಸಾವಿರಾರು ಇವತ್ತು ಪೆನ್ ಡ್ರೈವ್ಗಳನ್ನ ಹಂಚಿದ್ಯಾರು? ಆ ಹೆಣ್ಮಕ್ಳನ್ನ ಕನಿಷ್ಠ ಪಕ್ಷ ಬ್ಲರ್ ಮಾಡಿದಿರಾ ಅವರ ಚಿತ್ರವನ್ನು ಹೊರಗಡೆ? ಇವತ್ತು ಇಡೀ ರಾಜ್ಯ ಆ ಹೆಣ್ಣುಮಕ್ಕಳು ಮರ್ಯಾದೆ ಏನಾಗ್ತದೆ, ಅವ್ರ ಕುಟುಂಬಸ್ಥರೆಲ್ಲಿ ಹೋಗಬೇಕು? ಇವತ್ತೇನಾದ್ರು ಅವರ ಜೀವಕ್ಕೆ ಅಪಾಯ ಆದಂಥ ಸಂದರ್ಭದಲ್ಲಿ ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಯಾರು? ರಾಜ್ಯ ಸರ್ಕಾರ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಒಂದು ಕಡೆ ಇದು ಯಾರು ವಿಡಿಯೋ ಮಾಡಿದ್ದಾರೆ, ಜೊತೆಯಲ್ಲಿ ಈ ವಿಡಿಯೋವನ್ನು ಈ ರೀತಿ ರಾಜ್ಯದಲ್ಲಿ ಪ್ರತಿ ಪೆನ್ ಡ್ರೈವ್ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಹಂಚಿರ್ತಕ್ಕಂಥ ಪಾಪಿಗಳಿದ್ದಾರಲ್ಲ, ಅವ್ರಿಗೂ ಕೂಡ ಇವತ್ತು ಕೂಲಂಕುಷವಾಗೇ ಇವತ್ತು ತನಿಖೆ ಆಗಬೇಕು ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಅಷ್ಟೇ. ನೋಡಿ, ಈ ರೀತಿ ಇವತ್ತು ರಾಜ್ಯ ಸರ್ಕಾರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಚೆಲುವಣ್ಣ ಅವರು. ಈ ರೀತಿ ಸುಮ್ಮನೆ ಏನೇನೋ ಅಪಪ್ರಚಾರಗಳು ಮಾಡ್ಕೊಂಡು ಆರೋಪಗಳು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವ್ರ ಕೈಲಿ ಸಹ CBI ಕೊಡಿ, ಇಲ್ಲ ನಿಮಗೆ SIT ಮೇಲೆ ನಂಬಿಕೆ ಇಲ್ಲ ಅಂದರೆ, ನಿಮಗೆ ಸ್ಟೇಟ್ ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇಲ್ಲ ಅಂದರೆ ಸೆಂಟ್ರಲ್ ಬ್ಯೂರೋಗೆ ಕೊಡಿ, CBI ಕೊಡಿ, ಕೂಲಂಕುಷವಾಗಿ ತನಿಖೆ ಆಗಲಿ. ಇಲ್ಲ ನೀವು ಮಾಡೋದಿದ್ರೆ ಪಾರದರ್ಶಕವಾಗಿ ತನಿಖೆ ಮಾಡಿ, ಇಲ್ಲಾಂದರೆ CBI ವರದಿ ಒಪ್ಪಿಸ್ಬಿಡಿ ಅಷ್ಟೇ, ತನಿಖೆ ಅವ್ರು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.